ಪಕ್ಷ ನೀಡಿದ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುತ್ತೇನೆ. ಪಕ್ಷ ಗುರುತಿಸಿ ಹೊಸ ಜವಾಬ್ದಾರಿಯನ್ನು ನೀಡಿರುವುದಕ್ಕೆ ಶಾಸಕಿ ಶಾರದಾ ಪುರಿಯ ನಾಯ್ಕ ಹರ್ಷ ವ್ಯಕ್ತಪಡಿಸಿದ್ರು. ಬೆಂಗಳೂರಿನಲ್ಲಿ ಕನ್ನಡ ಮೀಡಿಯಂ ಜೊತೆ ಮಾತನಾಡಿದ ಅವರು ಮಲೆನಾಡು ಭಾಗದ ಸಮಸ್ಯೆಗಳ ಪರವಾಗಿ ಅಧಿವೇಶನದಲ್ಲಿ ಧ್ವನಿ ಎತ್ತೋದಾಗಿ ತಿಳಿಸಿದ್ರು. ನನಗೂ ಗೊತ್ತಿರಲಿಲ್ಲ ವಿಚಾರ, ಅದು ನಿನ್ನೆ ಗೊತ್ತಾಯಿತು, ನನಗೂ ಸ್ವಲ್ಪ ಆಶ್ಚರ್ಯ ಆಯಿತು. ಬಟ್ ಪಕ್ಷ ನನ್ನನ್ನು ಗುರುತಿಸಿ ಜವಾಬ್ದಾರಿಯನ್ನು ಕೊಟ್ಟಿರೋದನ್ನು ಸರಿಯಾಗಿ ಸಮರ್ಪಕವಾಗಿ ನಿಭಾಯಿಸಬೇಕು, ಅದು ನನ್ನ ಪಕ್ಷಕ್ಕೆ ತರತಕ್ಕಂಥ ಒಂದು ನನ್ನ ನಂಬಿಕೆ ಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿ, ನಮ್ಮ ಪಕ್ಷಕ್ಕೂ ಒಂದು ಹಿರಿಮೆ, ಅದಕ್ಕೆ ನಾವು ಉಳಿಸ್ಕೊಂಡು ಹೋಗಬೇಕು ಅಷ್ಟೇ. ಹಾಂ, ನಾನು ಇದನ್ನು ನನ್ನ ಕ್ಷೇತ್ರದಲ್ಲಿ ವೈಯಕ್ತಿಕವಾಗಿ ತುಂಬಾ ಪ್ರಾಬ್ಲಮ್ ಇದೆ ಕುಡಿಯೋ ನೀರಿಗೆ. ನಮ್ಮೊಂದು 300 ಹಳ್ಳಿಯಲ್ಲಿ ಒಂದು 80 ಹಳ್ಳಿಗೆ ಸಮಸ್ಯೆ ಸ್ಟಾರ್ಟ್ ಆಗಿದೆ. 80ರಿಂದ 100 ಹಳ್ಳಿ ಹತ್ರ ಡ್ರೈ ಆಗಿದ್ದಾವೆ ಬೋರ್ವೆಲ್ಗಳು. ಹೊಸದಾಗಿ ಬೋರ್ ಕೊರಿಸ್ಬೇಕು, ಅದಕ್ಕೆ ಟಾಸ್ಕ್ ಫೋರ್ಸಿಗೆ ದುಡ್ಡಿನ್ನೂ ಬಿಡುಗಡೆ ಮಾಡ್ತಾ ಇಲ್ಲ. ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟ್ರ್ ಗಮನಕ್ಕೂ ತಂದಿದ್ದೀನಿ 2 ಬಾರಿ. ನೋಡೋ, ನೀವು ಸೆಷನ್ಸಲ್ಲೂ ಅದನ್ನು ನಾವು ಪ್ರಶ್ನೆ ಮಾಡ್ತೀವಿ. ತುಂಬ ಅವಶ್ಯಕತೆ ಇದೆ ಟಾಸ್ಕ್ ಫೋರ್ಸ್ ರಿಲೀಸ್ ಮಾಡಬೇಕು. ಯಾಕೋ ಸುಮ್ಮನೆ ಇದ್ದಾರೆ ಗೊತ್ತಾಗ್ತಿಲ್ಲ. ಕುಡಿಯೋ ನೀರಿಗೆ ನಾವು ಪ್ರಥಮ ಆದ್ಯತೆ ಕೊಡಲೇಬೇಕಲ್ಲ. ಕುಡಿಯೋಕ್ಕೆ ನೀರು ನಾವು ಕೊಡೋಕ್ಕೆ ಸಮರ್ಪಕವಾಗಿ ನಿಭಾಯಿಸ್ಬೇಕಾಗತ್ತೆ. ಅದನ್ನು ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ಮಾಡ್ತೀವಿ. ಈಗ ಆಲ್ರೆಡಿ ನಾವು ಅಡ್ವಾನ್ಸಾಗಿ ಬೋರ್ವೆಲ್ಗಳು ಸುಮಾರು ಒಂದು 25-30 ಕೊರೆಸಿದ್ದೀನಿ. ಇನ್ನೂ ಕೆಲವೊಂದು ಕಡೆಗೆ ಬೇಡಿಕೆ ತುಂಬಾ ಅನಿವಾರ್ಯತೆ ಬರ್ತಕ್ಕಂಥದ್ದಿದೆ. ನೋಡಪ್ಪ, ಸದ್ಯಕ್ಕೆ ಕುಡಿಯೋಕ್ಕೆ ವ್ಯವಸ್ಥೆ ಏನು ಬೇಕೋ ಅದನ್ನು ತಾತ್ಕಾಲಿಕ ವ್ಯವಸ್ಥೆ ಮಾಡಿಸ್ತಾ ಇದ್ದೀವಿ. ನೋಡೋಣ, ಸರ್ಕಾರ ಗಮನ ಕೊಟ್ಟು ಸರ್ಕಾರ ಎಷ್ಟು ಸಪೋರ್ಟ್ ಮಾಡುತ್ತೆ ಅಂತ. ಧರಣಾ ತನಿಖೆಗಳು ಅದು ಯಾವತ್ತೂ ನಿಲ್ಲಲ್ಲ ರೀ, ಆಗ್ತಾನೇ ಇರುತ್ತೆ, ಆಗ್ತಾ ಇರುತ್ತೆ, ಅದಕ್ಕೆ ಒಂದು ಉತ್ತರ ಸಿಗ್ತಾ ಇರುತ್ತೆ. ಕಾರ್ತಿಕ ಅಂತ್ಯ ಅದಕ್ಕೆ ಯಾವುದು ಇಲ್ಲ, ಒಂದಲ್ಲ ಒಂದು ರೈಸ್ ಆಗ್ತಾನೆ ಇರುತ್ತೆ, ರೈಸ್ ಮಾಡ್ತಿರ್ತಾರೆ, ಅದು ಸಹಜನೇ ರಾಜಕಾರಣದಲ್ಲಿ. ಖುಷಿ ಆಯಿತು, ಕುಮಾರಣ್ಣ ನಮ್ಮನ್ನು ಗುರುತಿಸಿ ಶಿವಮೊಗ್ಗ ಜಿಲ್ಲೆಗೆ ಉಪನಾಯಕ ಸ್ಥಾನನ ಕೊಟ್ಟಿದ್ದಾರೆ. ಇರೋ 19 ಜನರಲ್ಲಿ ನನ್ನನ್ನು ಒಬ್ಬರನ್ನು ಗುರುತು ಮಾಡಿದ್ದಾರೆ. ಮಹಿಳೆ ಅಂತೇಳಿ ಮಹಿಳೆಯರಿಗೆ ಕೊಡಬೇಕು, ಮತ್ತು ಜಾತಿ ಲೆಕ್ಕಾಚಾರದಲ್ಲೂ ಬಂತು, ಎರಡೂ ಇದರಲ್ಲಿ ನಮ್ಮನ್ನು ಗುರುತಿಸಿ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಅನ್ನೋ ಹೆಮ್ಮೆ ನನ್ನ ಕ್ಷೇತ್ರದ ಜನತೆಗಿದೆ.